ನಿಂದನೆ ಕೇಸ್ಗೆ ಸಂಬಂಧಪಟ್ಟಂತೆ ಶಾಸಕ ಮುನಿರತ್ನ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೋಲಾರದ ಬಳಿ ಮುನಿರತ್ನ ಅವರನ್ನ ಖಾಕಿ ವಶಕ್ಕೆ ಪಡೆದು ಬೆಂಗಳೂರಿನತ್ತ ಕರೆತರ್ತಿದ್ದಾರೆ. ಆಂಧ್ರಪ್ರದೇಶಕ್ಕೆ ಪರಾರಿಯಾಗ್ತಾ ಇದ್ದಂತಹ ವೇಳೆ ಖಚಿತ ಮಾಹಿತಿಯನ್ನ ಪಡೆದು ಮುನಿರತ್ನ ಅವರನ್ನ ಬಂಧಿಸಿದ್ದಾರೆ ಪೊಲೀಸರು. ಈಗಾಗಲೇ ಅವರನ್ನ ವಶಕ್ಕೆ ಪಡ್ಕೊಂಡು ಈಗ ಬೆಂಗಳೂರಿಗೆ ಕರೆತರ್ತಿದ್ದಾರೆ. ಡ್ಯಾಮೇಜ್ ಕಂಟ್ರೋಲ್ಗೂ ಮೊದಲೇ ಎಚ್ಚೆತ್ತುಕೊಂಡಿದೆ ಬಿಜೆಪಿ. ಜಾತಿ ನಿಂದನೆ ಕುರಿತು ಶಾಸಕ ಮುನಿರತ್ನಗೆ ನೋಟಿಸ್ ಅನ್ನ ನೀಡಿತು. ರಾಜ್ಯ ಬಿಜೆಪಿ ಶಿಸ್ತು ಸಮಿತಿಯಿಂದ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿತ್ತು. ಈಗ ಮುನಿರತ್ನ ಅವರ ಅರೆಸ್ಟ್ ಮಾಡಿರೋದ್ರಿಂದ ಬಿಜೆಪಿಗೆ ಒಂದ್ ರೀತಿಯಾಗಿ ಮುಜುಗರ ಆಗಿದೆ. ಅಫ್ಕೋರ್ಸ್ ಹಾಗೆ ಆಗುತ್ತೆ, ಯಾಕಂದ್ರೆ ಕಾಂಗ್ರೆಸ್ನವರ ಒಂದು ಹಗರಣವನ್ನ ಹಿಡ್ಕೊಂಡು ಯಾವ ರೀತಿಯಾಗಿ ಹೈಡ್ರಾಮಾಗಳನ್ನ ಸೃಷ್ಟಿಸಿದ್ರು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಬಿಜೆಪಿ ಯಾವ ರೀತಿ ಅಸ್ತ್ರವನ್ನಾಗಿ ಮಾಡಿಕೊಂಡಿತ್ತು ಅನ್ನುವಂಥದ್ದು ಎಲ್ಲರೂ ಕೂಡ ನೋಡಿದ್ದಾರೆ. ಬಟ್ ಈಗ ಬಿಜೆಪಿ ಪಕ್ಷದಲ್ಲಿ ಇದ್ದಂತಹ ಶಾಸಕ ಮುನಿರತ್ನ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅವರ ಮೇಲೆ ಎರಡು ಪ್ರತ್ಯೇಕ FIR ಕೂಡ ಈಗ ದಾಖಲಾಗಿದೆ. ಒಂದು ಜಾತಿ ನಿಂದನೆ ಅಟ್ರಾಸಿಟಿ ಕೇಸ್ ಆಯ್ತು ಅಂತಂದ್ರೆ ಮತ್ತೊಂದ್ ಕಡೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂತಹ ಮೇಲೂ FIR ಅನ್ನ ದಾಖಲು ಮಾಡಲಾಗಿದೆ. ಈಗ ಅವರನ್ನ ವಶಕ್ಕೆ ಪಡೆದು ಪೊಲೀಸರು ಬೆಂಗಳೂರಿನತ್ತ ಕರೆ ತರ್ತಿದ್ದಾರೆ. ಬೆಂಗಳೂರಿಗೆ ಬಂದಾದ್ಮೇಲೆ ಸಹಜವಾಗಿ ಕಾನೂನು ಪ್ರಕ್ರಿಯೆಗಳು ನಡೆಯುತ್ತೆ. ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಇವತ್ತು ಸ್ಯಾಟರ್ಡೆ, ನಾಳೆ ಸಂಡೇ ಇರೋದ್ರಿಂದ ಯಾವ ರೀತಿಯಾಗಿ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂಥದ್ದು. ಮತ್ತೊಂದ್ ಕಡೆ ಬಿಜೆಪಿ ಪಕ್ಷದವರು ತಮ್ಮ ನಾಯಕರ ಪರವಾಗಿ ಸಮರ್ಥನೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದಿದ್ದಂತ ನಾವು ನೋಡಬಹುದು. ತಮ್ಮ ಮಾತಿಗೆ ಸ್ಪಷ್ಟೀಕರಣ ಕೊಡುವಂತೆ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ತರಹದ ಘಟನೆ ಪಕ್ಷದ ಶಿಸ್ತು ಸಮಿತಿಗೆ ಧಕ್ಕೆ ಆಗಬಾರದು, ಈ ರೀತಿ ಪಕ್ಷಕ್ಕೆ ಮುಜುಗರ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಆಲ್ರೆಡಿ ಮುನಿರತ್ನ ಅವರಿಗೆ ಬಿಜೆಪಿ ಹೈಕಮಾಂಡ್ ಕಡೆಯಿಂದ ನೋಟಿಸ್ ಅನ್ನ ನೀಡಲಾಗಿದೆ. ಹೀಗಾಗಿ 5 ದಿನಗಳ ಒಳಗೆ ಸ್ಪಷ್ಟನೆಯನ್ನ ಕೊಡೋದಕ್ಕೆ ಸೂಚನೆ ಕೊಡಲಾಗಿದೆ. ಜಾತಿ ನಿಂದನೆ ಅಸ್ತ್ರವನ್ನ ಮಾಡಿಕೊಂಡು ಬಿಜೆಪಿಗೆ ಡ್ಯಾಮೇಜ್ ಮಾಡೋದಕ್ಕೆ ಮುಂದಾಗಿದೆ ಕಾಂಗ್ರೆಸ್. ಅಫ್ಕೋರ್ಸ್ ವಿರೋಧ ಪಕ್ಷದವರು ಬಿಡ್ತಾರಾ, ಯಾವ್ದಾದ್ರು ಒಂದು ಅಸ್ತ್ರಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಇವಾಗ ಫೈನಲಿ ಅವ್ರಿಗೊಂದು ಮುನಿರತ್ನ ವಿರುದ್ಧವಾಗಿ ಅಸ್ತ್ರ ಸಿಕ್ಕಿರೋದ್ರಿಂದ ಯೂಟಿಲೈಸ್ ಮಾಡ್ಕೊಳ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗ ಆಲ್ರೆಡಿ ಮುನಿರತ್ನ ಅವರನ್ನ ಪೊಲೀಸರು ವಶಪಡಿಸಿಕೊಂಡು ಬೆಂಗಳೂರಿಗೆ ಕರೆ ತರ್ತಿದ್ದಾರೆ. ಈಗ ಬೆಂಗಳೂರಿಗೆ ರೀಚ್ ಆಗಿದಾರ? ಬೆಂಗಳೂರಿಗೆ ರೀಚ್ ಆದ ಮೇಲೆ ಕಾನೂನು ಪ್ರಕ್ರಿಯೆ ಯಾವ ರೀತಿ ಇರುತ್ತೆ? ಜಡ್ಜ್ ಮುಂದೆ ಅವರನ್ನ ಹಾಜರುಪಡಿಸಲಾಗುತ್ತಾ? ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗುತ್ತಾ? ಬಿಕಾಸ್ ಇವತ್ತು ವೀಕೆಂಡ್ ಇರೋದ್ರಿಂದ ಯಾವ ರೀತಿಯಾಗಿ ಕಾನೂನು ಪ್ರಕ್ರಿಯೆಗಳು ನಡೆಯುತ್ತೆ? ಪೊಲೀಸರು ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ? ಚೈತ್ರ, ಗುತ್ತಿಗೆದಾರ ಚೆಲುವರಾಜಿಗೆ ಜೀವ ಬೆದರಿಕೆ ಹಾಗೂ ಅವರಿಗೆ ಜಾತಿ ನಿಂದನೆ ಮಾಡಿದಂತಹ ಪ್ರಕರಣದಲ್ಲಿ ಈಗ ಶಾಸಕ ಮುನಿರತ್ನನನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಸದಾಶಿವನರ ACP ಆಗಿರುವಂತಹ ಪ್ರಕಾಶ್ ಅವರ ನೇತೃತ್ವದಲ್ಲಿ ಒಂದು ತನಿಖೆಯನ್ನು ಮಾಡಲಾಗ್ತಾರಂಥದ್ದು. ಪ್ರಮುಖವಾಗಿ ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಆಗಿರುವಂಥ ವಿಚಾರ ಏನಿತ್ತು, ಇದು ಸಾಕಷ್ಟು ಈಗ ಏನು ಗಂಭೀರವಾಗಿ ಪೊಲೀಸರು ತೆಗೆದುಕೊಂಡಿದ್ರು. ಅದೇ ರೀತಿಯಾಗಿ ಈಗ ಕೋಲಾರದ ನಂಗ್ಲಿ ಬಳಿ ಆತನನ್ನ ಈಗ ವಶಕ್ಕೆ ಪಡ್ಕೊಂಡು ಕರ್ಕೊಂಬರ್ತಾ ಇದ್ದಾರೆ. ಬಹುತೇಕ ಈಗಾಗಲೇ ಅವರು ಸಿಟಿಗೆ ರೀಚ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆದರೆ ಯಾವ ಸ್ಟೇಷನ್ಗೆ ಕರ್ಕೊಂಡು, ಯಾಕಂದರೆ ಶಾಸಕರಾಗಿರುವಂಥ ಹಿನ್ನೆಲೆಯಲ್ಲಿ ಈಗ ಸ್ಥಳೀಯವಾಗಿ ಅವರನ್ನು ಕರ್ಕೊಂಬರುವಂಥ ಸಂದರ್ಭದಲ್ಲಿ ಅವರ ಕಾರ್ಯಕರ್ತರಾಗಿರ್ಬೋದು ಅಥವಾ ಅಲ್ಲಿ ಏನು ಸಂಘಟಕರ ಸಂಘಟನೆಗಳಾಗಿರ್ಬೋದು, ಅಂದರೆ ಅವರ ಸಂಘಟನೆ ವಿಚಾರವಾಗಿ ಸಂಬಂಧಪಟ್ಟಂತೆ ಅವರ ಬೆಂಬಲಿಗರೇನಿದ್ದಾರೆ ಅವರೆಲ್ಲರೂ ಕೂಡ ಬಂದು ಜಮಾವಣೆ ಆಗುವಂಥ ಸಾಧ್ಯತೆಗಳಿರುತ್ತೆ, ಅಲ್ಲಿ ಪ್ರತಿಭಟನೆಗಳು ಮಾಡುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಒಂದು ಸ್ಟೇಷನ್ನ ಒಂದು ಯಾವುದೇ ಕರ್ಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಅಧಿಕೃತವಾಗಿ ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ. ಆದರೆ ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ 2 FIR ದಾಖಲಾಗಿತ್ತು. ಅದೇ ರೀತಿಯಾಗಿ ದೂರುದಾರರ ಬಳಿ ಈಗ ಹೇಳಿಕೆಯನ್ನು ಪಡೆಯಲಾಗಿದೆ. ಒಂದು ವೇಳೆ ಈ ಪ್ರಕರಣದಲ್ಲಿ ಅವರನ್ನ ಶಾಸಕ ಮುನಿರತ್ನ ಕರ್ಕೊಂಬರುವಂತಹ ಸಂದರ್ಭದಲ್ಲಿ ಸ್ಟೇಷನ್ನಲ್ಲಿ ಹೇಳಿಕೆಯನ್ನ ಪಡೆಯಲಾಗುತ್ತೆ, ಆಗಾಗಲೇ ನಂತರ ಬಂಧನ ಪ್ರಕ್ರಿಯೆಯನ್ನು ನಡೆಸಲಾಗುತ್ತೆ. ಬಂಧನ ಪ್ರಕ್ರಿಯೆ ಪೂರೈಸಿದಂತ ನಂತರ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡಾಗುತ್ತೆ. ಮೆಡಿಕಲ್ ಟೆಸ್ಟ್ ಆದ ನಂತರ ಅವರನ್ನ ಅಂದ್ರೆ ಯಾಕಂದ್ರೆ ವೀಕೆಂಡ್ ಇರುವ ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಜಡ್ಜ್ ನಿವಾಸ ಅಂದ್ರೆ ಕೋರಮಂಗಲದಲ್ಲಿ ಅವರನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಯಾಕಂದ್ರೆ ಒಬ್ಬ ಆರೋಪಿಯನ್ನ ಬಂಧನ ಮಾಡಿದಂತ ಬಳಿಕ 24 ಗಂಟೆಗಳ ಕಾಲ ಅವಕಾಶ ಇರುತ್ತೆ. ಆನಂತರ ಆ ಸಂದರ್ಭದಲ್ಲಿ ಅವರನ್ನ ಪ್ರೊಡ್ಯೂಸ್ ಮಾಡಿ ಅವ್ರಿಗೆ ಅವಶ್ಯಕತೆ ಇದ್ದಲ್ಲಿ ಅವರಿಗೆ ಕಸ್ಟಡಿಗೆ ಕೇಳಲಾಗುತ್ತೆ, ಇಲ್ಲ ಅಂದ್ರೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೆ. ಆದರೆ ಈ ಒಂದು ಪ್ರಕ್ರಿಯೆಯಲ್ಲಿ ಈಗ ಪೊಲೀಸರು ಇದ್ದಾರೆ. ಆದರೆ ಈಗ ಸದ್ಯಕ್ಕೆ ಮಟ್ಟಕ್ಕೆ ಅವರನ್ನ ಕರ್ಕೊಂಬರುವಂಥ ನಿಟ್ಟಿನಲ್ಲಿ ಪೊಲೀಸರು ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು. ಯಾಕಂದರೆ ಶಾಸಕರಾಗಿರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ಯಾವುದೇ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ದೃಷ್ಟಿಕೋನದಲ್ಲಿ ಅವರಿಗೆ ಸೇಫ್ ಪ್ಲೇಸ್ ಎಲ್ಲಿರುತ್ತೆ, ಪೊಲೀಸರಿಗೆ ಒಂದು ಬಂದೋಬಸ್ತ್ ಮಾಡ್ಕೊಳ್ಳೋ ಅಂತ ಹೇಳಿ ಆ ಸ್ಟೇಷನ್ಗೆ ಕರ್ಕೊಂಡೋಗಿ ವಿಚಾರಣೆ ಮಾಡಿ ಬರೋ ಬಂದೋಬಸ್ತಲ್ಲಿ ಮೆಡಿಕಲ್ ಟೆಸ್ಟ್ಗೆ ಆಗಿರ್ಬೋದು ಇನ್ನಿತರ ಪ್ರಕ್ರಿಯೆ ಕಾನೂನು ಪ್ರಕ್ರಿಯೆಗಳಂತ ಅವೆಲ್ಲ ಕೂಡ ನಡೆಸಬೇಕಾಗುತ್ತೆ. ಅದೇ ರೀತಿಯಾಗಿ ಈಗ ಆ ಒಂದು ಸಿದ್ಧತೆಗಳನ್ನು ಈಗ ಪೊಲೀಸರು ಮಾಡ್ಕೊಳ್ತಾ ಇದ್ದಾರೆ.
ಸದಾಶಿವನಗರ ಸ್ಟೇಷನ್ ಆಗಿರ್ಬೋದು ಅಥವಾ ವೈಯಲಿ ಕೌಲ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ ಅನ್ನೋ ಮಾಹಿತಿ ಸದ್ಯ ಲಭ್ಯವಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೂ ಕೂಡ ಅವರನ್ನು ವಶಕ್ಕೆ ಪಡೆದ ಬಗ್ಗೆ ಮಾಹಿತಿ ಇರುವಂಥದ್ದು. ಈಗ ಮುಂದಿನ ಕಾನೂನು ಪ್ರಕ್ರಿಯೆಗಳು ಹೇಗಿರುತ್ತೆ ಅನ್ನೋದು ಕೂಡ ಸದ್ಯದ ಮಟ್ಟಿಗೆ ಅವರನ್ನು ಮಧ್ಯರಾತ್ರಿಗೆ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡ್ತಾರಾ ಅಥವಾ ನಾಳೆ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಅದರ ಬಂಧನ ಪ್ರಕ್ರಿಯೆ ಏನಿದೆ ಅದು ಯಾವ ಸಮಯದಲ್ಲಿ ಮಾಡ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರವಾಗಲಿದೆ. ಚೈತ್ರ, ಓಕೆ, ಧನ್ಯವಾದಗಳು ಗಂಗಾಧರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಈಗ ನಾಗಮಂಗಲದ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ದಗದಗ ಹೊತ್ತಿ ಉರಿದಿದ್ದ ನಾಗಮಂಗಲ ಶಾಂತವಾಗಿದೆ. ಶಾಂತಿ ಸಭೆಯಲ್ಲಿ ಎರಡೂ ಕಡೆಯವರು ಇದ್ದಂತಹ ಘಟನೆ ಬಗ್ಗೆ ಮತ್ತೆ ಮರುಕಳಿಸದಂತೆ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ನಾಳೆ ಉಳಿದಂತಹ ಗಣೇಶ ಮೂರ್ತಿಗಳ ವಿಸರ್ಜನೆ ಆಗಲಿದ್ದು ಮೂರ್ತಿ ವಿಸರ್ಜನೆಗೆ ಮುಸ್ಲಿಂ ಸಮುದಾಯವು ಸಹಕಾರವನ್ನು ನೀಡಲಿದೆ. ನಾಗಮಂಗಲ ಶಾಂತಸಭೆ ಮುಕ್ತಾಯದ ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಸಚಿವ ಚಲುವರಾಯಸ್ವಾಮಿ, ಸಭೆಯಲ್ಲಿ ಘಟನೆ ಬಗ್ಗೆ ಎರಡೂ ಕಡೆಯಿಂದ ಚರ್ಚೆ ನಡೆಸಲಾಯಿತು. ಗಲಭೆ ಆಗಬಾರದಿತ್ತು, ಆಗೋಗಿದೆ. ರಾಜಕೀಯ ನಾಯಕರು ಕ್ಷೇತ್ರದ ಬಗೆಗೆ ಮಾತನಾಡುವುದನ್ನು ಬಿಡಲಿ ಅಂತ ಹೇಳಿದ್ದಾರೆ. ಮಂಡ್ಯದ ನಾಗಮಂಗಲದಲ್ಲಿ ಕೋಮು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಮಾಡಿದ್ದ ಆಪ್ತ ರಾಜೇಶ್ನ ರಕ್ಷಣೆಗೆ ಸಚಿವ ಚಲುವರಾಯಸ್ವಾಮಿ ಮುಂದಾಗಿದ್ದಾರೆ ಎಂಬ ಆರೋಪಗಳು ಕೇಳಿಬರ್ತಾ ಇದೆ. ಪೊಲೀಸರು ಹಾಕಿದ ಎಫ್ಐಆರ್ನಲ್ಲಿ ರಾಜೇಶ್ ಹೆಸರು ಇಲ್ಲದೇ ಇರೋದು ಹಲವು ಅನುಮಾನಗಳಿಗೆ ಕಾರಣಗಳಾಗಿದೆ. ಗಲಭೆಯ ದಿನ ಪೊಲೀಸ್ ಠಾಣೆಯಲ್ಲಿ ರಾಜೇಶ್ ಗಲಾಟೆಯನ್ನ ಮಾಡ್ತಿದ್ದ ವಿಡಿಯೋ ಕೂಡ ವೈರಲ್ ಆಗಿತ್ತು. ಆದರೆ ಎಫ್ಐಆರ್ನಲ್ಲಿ ರಾಜೇಶ್ ಮಗ ಸಂಜಯ್ನನ್ನ ಪ್ರಕರಣದ A6 ಆರೋಪಿಯನ್ನಾಗಿ ಮಾಡಲಾಗಿದೆ. ಆದರೆ ರಾಜೇಶ್ ಹೆಸರು ಎಫ್ಐಆರ್ನಲ್ಲಿಲ್ಲ. ರಾಜೇಶ್ ಚಲುವರಾಯಸ್ವಾಮಿ ಆಪ್ತ ಎಂಬ ಕಾರಣಕ್ಕೆ ಪೊಲೀಸರು ಆತನ ಹೆಸರನ್ನ ಕೈಬಿಟ್ರ ಎಂಬ ಅನುಮಾನಗಳು ಕಾಡ್ತಿದೆ. ನಾಗಮಂಗಲ ಗಲಾಟೆ ಕಾಂಗ್ರೆಸ್ನ ಪೂರ್ವ ನಿಯೋಜಿತ ಎಂಬ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹೇಳಿಕೆಗೆ ಮಾಜಿ ಸಂಸದ DK ಸುರೇಶ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ನಾಗಮಂಗಲ ಗಲಾಟೆ ಕುಮಾರಸ್ವಾಮಿಯಿಂದಲೇ ನಡೆದಿರಬಹುದು. ಕುಮಾರಸ್ವಾಮಿ ಅವರ ಪೂರ್ವ ನಿಯೋಜಿತ ಕಾರ್ಯ ಇರಬಹುದು. ಅವರು ಬಂದು ಇಲ್ಲಿ ಏನೇನೋ ಮಾತನಾಡಿ ಹೋಗ್ತಾರಲ್ಲ, ಅವರು ಮಾತನಾಡಿದ್ರಿಂದ ಗಲಾಟೆ ಆಗಿರಬಹುದು ಅಂತ HDK ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ಈಶ್ವರ್ ಖಂಡ್ರೆ ಕೂಡ ವಿಪಕ್ಷಗಳ ವಿರುದ್ಧ ಹರಿಹಾಯ್ದಿದ್ದಾರೆ. ನಾಗಮಂಗಲ ಕೋಮು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಆರೋಪಿಗಳಿಗಾಗಿ ಬಲೆಯನ್ನು ಬೀಸಿದ್ದಾರೆ. ಹೀಗಾಗಿ ಗಲಭೆ ಬಳಿಕ ಬಂಧನ ಭೀತಿಯಲ್ಲಿರುವಂತಹ ಎರಡೂ ಕೋಮಿನ ಯುವಕರು ಊರು ಬಿಟ್ಟು ಹೋಗಿದ್ದಾರಂತೆ. ಇನ್ನು ಬದ್ರಿಕೊಪ್ಪಲು ಗ್ರಾಮದ ಹಿಂದೂ ಯುವಕರು ಹಾಗೂ ಮುಸ್ಲಿಂ ಬ್ಲಾಕ್ನಲ್ಲಿ ಮುಸ್ಲಿಂನ ಯುವಕರು ಮನೆ ಬಿಟ್ಟಿದ್ದು ಸದ್ಯ ಗಲಭೆಯ ಕಾರಣೀಕರ್ತರು ಹುಡುಕಾಟದಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಜೈಲು ಬದಲಾದರೂ ದರ್ಶನ್ ಬುದ್ಧಿ ಮಾತ್ರ ಕಲಿತಂತೆ ಕಾಣಿಸ್ತಾ ಇಲ್ಲ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾದರೂ ದರ್ಶನ್ ದರ್ಪ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಆದರೆ ಈ ದರ್ಪ ದೌಲತ್ತು ದರ್ಶನ್ಗೆ ಕಂಟಕವಾಗಿ ಕಾಡುವ ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೌಡಿಗಳ ಜೊತೆ ರೌಂಡ್ ಟೇಬಲ್ ಪಾರ್ಟಿ. ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ್ ವಿಡಿಯೋ ಕಾಲ್ ಮೂಲಕ ಮಾತನಾಡಿದ್ದು ದರ್ಶನ್ಗೆ ಕಂಟಕವಾಗುವ ಸಾಧ್ಯತೆ ಇದೆ. ಸದ್ಯ ದರ್ಶನ್ಗೆ ಯಾವುದೇ ರೀತಿಯ ಸಂಕಷ್ಟ ಇಲ್ಲ ಅಂತ ಪ್ರಸ್ತಾಪ ಮಾಡಲು ಪೊಲೀಸರು ಯೋಚಿಸಿದ್ದಾರೆ. ಬೇಲ್ ವಿಚಾರದ ವೇಳೆ ಈ ಬಗ್ಗೆ ಪ್ರಸ್ತಾಪಿಸಲು ಪೊಲೀಸರು ನಿರ್ಧರಿಸಿದ್ದಾರಂತೆ. ಹಾಗೆ ಬಳ್ಳಾರಿ ಜೈಲಿನಲ್ಲಿ ಈತ ತೋರಿಸಿದ್ದಂತಹ ಆ ಒಂದು ಫಿಂಗರ್ ಚಿಹ್ನೆ ಕೂಡ ಅವರಿಗೆ ಉರುಳಾಗಿ ಪರಿಣಮಿಸಿದೆ. ಬಳ್ಳಾರಿ ಜೈಲಿನಲ್ಲಿ ಅಸಭ್ಯ ರೀತಿಯಲ್ಲಿ ದರ್ಶನ್ ಸನ್ನೆ ಮಾಡಿದ್ದು ಭಾರಿ ಸದ್ದು ಮಾಡಿತ್ತು. ಸದ್ಯ ಈ ಅಸಭ್ಯ ವಿಡಿಯೋವನ್ನು ಪೊಲೀಸರು ಸಂಗ್ರಹಿಸಿದ್ದು ಆರೋಪಿಗೆ ಪಶ್ಚಾತ್ತಾಪ ಇಲ್ಲ ಅಂತ ಪ್ರಸ್ತಾಪ ಸಾಧ್ಯತೆ ಇದೆ. ಬೇಲ್ ವಿಚಾರಣೆ ವೇಳೆ ಈ ಬಗ್ಗೆ ಪ್ರಸ್ತಾಪಿಸಲು ನಿರ್ಧಾರವನ್ನು ಮಾಡಿದ್ದಾರಂತೆ ಪೊಲೀಸರು. ದರ್ಶನ್ ಜೈಲು ಸೇರ್ತಾ ಇದ್ದಂತೆ ಒಂದರ ಮೇಲೆ ಒಂದರಂತೆ ಸಂಕಷ್ಟಗಳ ಸರಮಾಲೆಯೇ ಎದುರಾಗ್ತಾ ಇದೆ. ಈಗ RR ನಗರದಲ್ಲಿರುವ ದರ್ಶನ್ ಮನೆ ತೆರವು ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಹಿಂದೆ ರಾಜಕಾಲುವೆ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಅಂತ ಮನೆ ತೆರವು ಮಾಡೋದಕ್ಕೆ ಜಿಲ್ಲಾಧಿಕಾರಿ ನೋಟಿಸ್ ಅನ್ನ ಕೊಟ್ಟಿದ್ರು. ಅದಾದ ಬಳಿಕ ಕೋರ್ಟ್ಗೆ ಹೋಗಿ ತೆರವು ಮಾಡದಂತೆ ಸ್ಟೇ ಆರ್ಡರ್ ತರಲಾಗಿತ್ತು. ಆದರೆ ಈಗ ನ್ಯಾಯಾಲಯದ ತಡೆಯಾಜ್ಞೆಯನ್ನ ತೆರವುಗೊಳಿಸಿ ಮನೆ ತೆರವು ಮಾಡುವುದಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಇನ್ನು ಈ ಬಗ್ಗೆ ರಿಯಾಕ್ಷನ್ ನೀಡಿರುವಂತಹ BBMP ಕಮಿಷನರ್ ತುಷಾರ್ ಗಿರಿನಾಥ್, ಜಿಲ್ಲಾಡಳಿತ ತೆರವುಗೊಳಿಸುವ ವಿಚಾರದಲ್ಲಿ ಅವಶ್ಯಕವಾಗಿ ಪಾಲಿಕೆಯಿಂದ ಸಹಕಾರ ಸಿಗುತ್ತೆ ಅಂತ ಹೇಳಿದ್ದಾರೆ. ಬಳ್ಳಾರಿ ಜೈಲಲ್ಲಿ ಇರಲು ನನಗೆ ಕಷ್ಟವಾಗ್ತಿದೆ, ನನಗೆ ಹಿಂಸೆ ಆಗ್ತಿದೆ ಅಂತ ನಟ ದರ್ಶನ್ ಹೇಳಿದ್ದಾರಂತೆ. ಜೈಲಲ್ಲಿ ನನಗೆ ಯಾವುದೇ ಸೌಲಭ್ಯ ನೀಡಿಲ್ಲ, ಈವರೆಗೆ ನನಗೆ TV ಕೂಡ ಕೊಟ್ಟಿಲ್ಲ. ಜೈಲಿನ ಗೇಟಿನ ಮುಂದೆ ಮಾಧ್ಯಮದವರು ಪ್ರತಿದಿನ ಇರ್ತಾರೆ. ನನ್ನ ವಿಟಮಿನ್ ಮಾತ್ರೆಗಳು ಕೂಡ ಸಿಗ್ತಿಲ್ಲ ಅಂತ ಹೇಳುವಂತಹ ದರ್ಶನ್, ನನ್ನನ್ನ ಬೇರೆ ಜೈಲ್ಗೆ ಶಿಫ್ಟ್ ಮಾಡಿ ಅಂತ ಹೇಳಿದ್ದಾರಂತೆ.
ಜೈಲಲ್ಲಿರುವ ನಟ ದರ್ಶನ್ 3 ತಿಂಗಳಲ್ಲಿ ಹೊರಗೆ ಬರ್ತಾರೆ ಅಂತ ಜೋಕುಮಾರ್ ಭವಿಷ್ಯವನ್ನ ನುಡಿದಿದೆ. ವಿಜಯಪುರದ ಗೋಳಗುಮಠ ಏರಿಯಾದ ನಿವಾಸಿಯಾದ ಸಚಿನ್ ಜಮಾದಾರ್ ದರ್ಶನ್ ಅಭಿಮಾನಿಯಾಗಿದ್ದು ಇವತ್ತು ಜೋಕುಮಾರನ ಬುಟ್ಟಿ ಎತ್ತಿ ದರ್ಶನ ಸಿನಿಮಾ ಡೆವಿಲ್ ಹಿಟ್ ಆಗುತ್ತಾ ಹಾಗೂ ದರ್ಶನ್ ಜೈಲಿನಿಂದ ರಿಲೀಸ್ ಆಗ್ತಾರಾ ಅಂತ ಪ್ರಶ್ನೆ ಕೇಳಿದ್ದಾನೆ. ಇನ್ನು ಜೋಕುಮಾರ್ 3 ತಿಂಗಳಲ್ಲಿ ದರ್ಶನ್ ರಿಲೀಸ್ ಆಗೋದಾಗಿ ಸೂಚನೆ ಕೊಟ್ಟಿದೆ. ಅಲ್ಲದೆ ಡೆವಿಲ್ ಚಿತ್ರ ಹಿಟ್ ಆಗುವ ಬಗ್ಗೆಯೂ ಪಾಸಿಟಿವ್ ಭವಿಷ್ಯ ನೋಡ್ತಿದೆ. ಇನ್ನು ರಾಜ್ಯದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ರಾಜ್ಯದ ಜನರಿಗೆ ಮತ್ತೆ ಬೆಲೆ ಏರಿಕೆಯ ಬಿಸಿ ತಟ್ಟಲಿದೆ. ರಾಜ್ಯ ಸರ್ಕಾರದಲ್ಲಿ ಮತ್ತೆ ಹಾಲಿನ ದರ ಪರಿಷ್ಕರಣೆ ಮಾಡುವ ಚಿಂತನೆ ಶುರುವಾಗಿದೆ. ಈ ಹಿಂದೆ ಜೂನ್ 25ರಂದು ಪ್ರತಿ ಲೀಟರ್ ಹಾಲಿಗೆ 2 ರೂಪಾಯಿಯನ್ನ ಸರ್ಕಾರ ಏರಿಕೆ ಮಾಡಿತ್ತು. ಇದೀಗ ಮತ್ತೆ ಹಾಲಿನ ದರ ಪರಿಷ್ಕರಣೆಗೆ ಸರ್ಕಾರ ಸಿದ್ಧತೆಯನ್ನು ನಡೆಸಿದೆ. ಇನ್ನು ಹಾಲಿನ ದರ ಹೆಚ್ಚಳದ ವಿಚಾರದ ಬಗ್ಗೆ ಸಾರ್ವಜನಿಕರು ಪ್ರತಿಕ್ರಿಯೆ ಕೊಟ್ಟಿದ್ದು ಸರ್ಕಾರಕ್ಕೆ ಹಿಡಿ ಶಾಪವನ್ನು ಹಾಕ್ತಿದ್ದಾರೆ. ಈಗಲೇ ಇವ್ರಿಗೆ ಹಾಲಿನ ಜಾಸ್ತಿ ಮಾಡ್ತಾರೆ, ನಮ್ಗೆ ಸಂಬಳ ಏನನ್ನ ಜಾಸ್ತಿ ಮಾಡ್ತಾರಾ? ಇಲ್ಲ, ನಮ್ಮ ಟ್ಯಾಕ್ಸ್ ತಗೊಂಡು ಎಲ್ಲ ಫ್ರೀ ಫ್ರೀ ಅಂತಂದ್ರೆ ಇವ್ರೇನು ಕೊಡ್ತಾರೆ? ಇವ್ರ ಕೈಯಿಂದ ಕೊಡ್ಲಿ, ನಾನು ಒಪ್ಕೊಂಡು. ಹಿಂದಿ ಹೇರಿಕೆ ವಿರೋಧಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಕರವೇ ಅಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಹಿಂದಿ ದಿವಸ್ ಆಚರಣೆ ನಿಲ್ಲುವಂತೆ ಆಗ್ರಹಿಸಲಾಯಿತು. ಅದರಂತೆ ಬೆಳಗಾವಿ, ಕೋಲಾರ, ಕೊಪ್ಪಳ ಹಾಗೂ ಧಾರವಾಡದಲ್ಲೂ ಕರವೇ ಕಾರ್ಯಕರ್ತರು ಧರಣಿ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವಿವಿ ಸಿಂಡಿಕೇಟ್ ಸದಸ್ಯರ ನೇಮಕ ವಿಚಾರವಾಗಿ ಇವತ್ತು ಕೆಪಿಸಿಸಿ ಕಚೇರಿ ಅಕ್ಷರಶಃ ರಣರಂಗವಾಗಿತ್ತು. ಸಚಿವ ಮಧು ಬಂಗಾರಪ್ಪ ಹಾಗೂ ಸುಧಾಕರ್ ಗೆ ಚಿಕ್ಕಬಳ್ಳಾಪುರ ಮೂಲದ ಕಾರ್ಯಕರ್ತನೊಬ್ಬ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾನೆ. 10 ವರ್ಷಗಳಿಂದ ಪಕ್ಷಕ್ಕಾಗಿ ನಾವು ದುಡಿಯುತ್ತಿದ್ದೇವೆ, ಪಕ್ಷದ ಕಾರ್ಯ ಚಟುವಟಿಕೆಯನ್ನ ಮಾಡುತ್ತಿದ್ದೇವೆ, ಆದರೆ ಸಿಂಡಿಕೇಟ್ನಲ್ಲಿ ನಮಗೆ ಅವಕಾಶ ನೀಡದೆ ಬಿಜೆಪಿ ಆರ್ಎಸ್ಎಸ್ ಅವರನ್ನ ನೇಮಿಸಿದ್ದೀರಿ ಅಂತ ಚಿಕ್ಕಬಳ್ಳಾಪುರದ ಸಮೀವುಲ್ಲಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದಕ್ಕೆ ಸಮಜಾಯಿಷಿ ನೀಡಿದ ಸಚಿವ ಸುಧಾಕರ್ ನೇಮಕ ಮಾಡಿದ್ದು ನಾವಲ್ಲ, ಸಿಎಂ ಕಚೇರಿಯಿಂದ ಅಂತ ಹೇಳಿದ್ರು. ಸಚಿವರ ಮಾತಿನಿಂದ ಮತ್ತಷ್ಟು ಕೆರಳಿದ ಕಾರ್ಯಕರ್ತ ಟೇಬಲ್ ಕುಟ್ಟಿ ಆಕ್ರೋಶವನ್ನು ಹೊರಹಾಕಿದ್ರು. ನಾಳೆ ವಿಶ್ವ ಪ್ರಜಾಪ್ರಭುತ್ವ ದಿನವಾಗಿದ್ದು ಇದನ್ನ ಸ್ಮರಣೀಯವಾಗಿಸುವ ನಿಟ್ಟಿನಲ್ಲಿ ವಿಶ್ವ ದಾಖಲೆಯ ಮಾನವ ಸರಪಳಿ ರಚನೆಗೆ ಸಿದ್ಧತೆ ನಡೆಸಲಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾರತ ಜಗತ್ತಿಗೆ ಮಾದರಿಯಾಗಿದೆ. ಈ ಹಬ್ಬವನ್ನ ಪ್ರತಿಯೊಬ್ಬರ ಹಬ್ಬವನ್ನಾಗಿಸಬೇಕು ಎಂಬ ಉದ್ದೇಶವಿದೆ ಅಂತ ಸಚಿವ ಡಾಕ್ಟರ್ ಹೆಚ್ಸಿ ಮಹದೇವಪ್ಪ ಹೇಳಿದ್ದಾರೆ. ಹಾಗಾಗಿ ವಿಶ್ವ ಪ್ರಜಾಪ್ರಭುತ್ವ ದಿನವನ್ನ ಭಾರತ ಅರ್ಥಪೂರ್ಣ ದಿನವನ್ನಾಗಿಸಬೇಕು, ಅತಿ ಉದ್ದದ ಮಾನವ ಸರಪಳಿ ರಚನೆಯಲ್ಲಿ ನೀವೂ ಭಾಗಿಯಾಗಬಹುದು ಅಂತ ಹೇಳಿದರು. ದೇಶದ ಎಲ್ಲ ಜನರು, ಎನ್ ಜಿ ಓಸ್, ಸೋಷಿಯಲ್ ಆರ್ಗನೈಜೇಷನ್, ಆಕ್ಟಿವಿಸ್ಟ್ ಮೂಮೆಂಟ್ಸ್, ಸಿವಿಲ್ ಸೊಸೈಟಿ, ಪೊಲಿಟಿಕಲ್ ಪಾರ್ಟಿ ಎಲ್ಲರೂ ಸೇರಿ ಈ ಒಂದು ಪ್ರಜಾಪ್ರಭುತ್ವದ ಹಬ್ಬವನ್ನು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಬೀದರಿಂದ ಚಾಮರಾಜನಗರ ಕಡೆಗೆ ಸುಮಾರು 2500 ಕಿಲೋಮೀಟರ್ ಉದ್ದದ ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಿದ್ದೇವೆ. ದೇಶದ ಎಲ್ಲ ಜನರು ಇಂದಿನಿಂದ 2 ದಿನಗಳ ಕಾಲ ಗಗನಚುಕ್ಕಿ ಜಲಪಾತೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಲಾವಿದರಿಗೆ ಆದ್ಯತೆ ನೀಡಲಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಇವತ್ತು ಕರುನಾಡ ಹಬ್ಬ ಅದ್ದೂರಿಯಾಗಿ ನೆರವೇರಿದೆ. ಉತ್ಸವದಲ್ಲಿ ಆಯೋಜಿಸಿದ್ದ ಗೋಲ್ಡ್ ವಿನ್ನರ್ ಗೋಲ್ಡನ್ ಶೆಫ್ ಅಡುಗೆ ಸ್ಪರ್ಧೆಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ನಾಳೆ ಅಂತಿಮ ಸ್ಪರ್ಧೆ ನಡೆಯಲಿದ್ದು ವಿಜೇತರಿಗೆ ಗೋಲ್ಡ್ ವಿನ್ನರ್ ಕಡೆಯಿಂದ ವಿಶೇಷ ಬಹುಮಾನ ಸಿಗಲಿದೆ. ಹೀಗಾಗಿ ಈ ಉತ್ತಮ ಅವಕಾಶವನ್ನ ಹೊಸಪೇಟೆ ಜನರು ಸದುಪಯೋಗ ಪಡಿಸಿಕೊಳ್ಳಬಹುದಾಗಿದೆ. ನಾಳೆ ಲಗೋರಿ ಹಾಗೂ ರಂಗೋಲಿ ಸ್ಪರ್ಧೆ ಕೂಡ ಏರ್ಪಡಿಸಲಾಗಿದೆ. ಕೋಲ್ಕತ್ತಾದ ಆರ್ಶಿಕರ್ ವೈದ್ಯಕೀಯ ಕಾಲೇಜಿನಲ್ಲಿ ನಡೆದ ವೈದ್ಯ ರೇಪ್ ಅಂಡ್ ಮರ್ಡರ್ ಕೇಸ್ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ವೈದ್ಯರು ನಡೆಸ್ತಾ ಇರುವಂತಹ ಪ್ರತಿಭಟನೆ 5ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಮಧ್ಯೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಜಾಮೀನು ಸಿಕ್ಕಿದ್ದಕ್ಕೆ ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಇದು ಸತ್ಯಕ್ಕೆ ಸಂದ ಜಯ ಅಂತ ಹೇಳಿದ್ರು. ಜ್ಞಾನವಾಪಿಯನ್ನ ಮಸೀದಿ ಅಂತ ಕರೀತಾ ಇರುವುದು ದುರದೃಷ್ಟಕರ ಅಂತ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಅದು ಭಗವಾನ್ ವಿಶ್ವನಾಥ್ ಸಾಕಾರಗೊಂಡ ಸ್ಥಳ ಅಂತ ಹೇಳಿದರು.
ಜಮ್ಮು ಮತ್ತು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯಲ್ಲಿ ಭದ್ರತಾ ಪಡೆ ಮೂವರು ಉಗ್ರರನ್ನ ಎನ್ಕೌಂಟರ್ ಮಾಡಿದೆ. ಇನ್ನು ಪಟ್ಟಾನ್ ಪ್ರದೇಶದ ಚಕ್ಪರ್ಚರ್ ಕ್ರೀಡೆಯಲ್ಲಿ ಭದ್ರತಾ ಪಡೆ ಉಗ್ರರನ್ನ ಹೊಡೆದು ಉರುಳಿಸಿದೆ. ಆಗ್ರಾದಲ್ಲಿ ಕಳೆದ ಮೂರು ದಿನಗಳಿಂದ ಎಡಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ತಾಜ್ಮಹಲ್ನ ಮುಖ್ಯ ಗುಮ್ಮಟದಲ್ಲಿ ನೀರು ಸೋರ್ತಾ ಇದೆ. ಜೊತೆಗೆ ಆವರಣದಲ್ಲಿರುವಂತಹ ಉದ್ಯಾನಕ್ಕೂ ನೀರು ನುಗ್ಗಿದೆ. ತಾಜ್ಮಹಲ್ ಆವರಣದಲ್ಲಿರುವ ಉದ್ಯಾನ ಮುಳುಗಡೆ ಆಗಿರುವಂತಹ ವಿಡಿಯೋ ವೈರಲ್ ಆಗಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪ್ರತಿಭಟನೆ ಮುಂದುವರೆದಿದೆ. ಇವತ್ತು ಕೂಡ ಚತ್ರಾಗ್ರಾಮ್ ಬಳಿ ಹಿಂದೂ ಪ್ರತಿಭಟನಾಕಾರರು ಪ್ರತಿಭಟನೆ ನಡೆಸಿದ್ದು, ಈ ವೇಳೆ ಇಸ್ಲಾಂ ಬಾವುಟ ಇಳಿಸಿ ಕೇಸರಿ ಬಾವುಟ ಹಾಕುವ ಮೂಲಕ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಬದುಕುವ ಹಕ್ಕಿದೆ ಎಂಬ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಬಾಹ್ಯಾಕಾಶ ನೌಕೆಯ ತಾಂತ್ರಿಕ ದೋಷದಿಂದ ಸುರಿತಾ ವಿಲಿಯಮ್ಸ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲೇ ಸಿಕ್ಕಾಕೊಂಡಿದ್ದಾರೆ. ಹೀಗಾಗಿ ನವೆಂಬರ್ನಲ್ಲಿ ನಡೆಯುವಂತಹ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಬಾಹ್ಯಾಕಾಶದಿಂದಲೇ ಸುರಿತಾ ವಿಲಿಯಮ್ಸ್ ಮತದಾನವನ್ನು ಮಾಡಲಿದ್ದಾರಂತೆ.